ನೀವೇನಾದ್ರು ಕಾರ್ ಸೇಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಾ, ಬಟ್ ಒಳ್ಳೆ ರೀಸೇಲ್ ವ್ಯಾಲ್ಯೂ ಸಿಗ್ತಿಲ್ವಾ, ಒಂದು ಐಡಿಯಾ ಹೇಳ್ತೀನಿ ಕೇಳಿ. ಕಾಸ್ಟ್ 24 ಅಂತ ಒಂದು ಕಂಪ್ನಿ ಇದೆ, ವೆಬ್ಸೈಟ್ ಇದೆ. ಅವ್ರ ಹತ್ರ ಹೋಗಿ ನೀವು ಕಾರ್ ಸೇಲ್ ಮಾಡಬೇಕು ಅಂದರೆ ಸಾಕು, 1 hour 1 visit ಅಲ್ಲಿ ನಿಮ್ಮ ಕಾರ್ನ ಸೇಲ್ ಮಾಡಿಸ್ಕೊಡ್ತಾರೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ? ಫಸ್ಟ್ ನೀವು ಅಪಾಯಿಂಟ್ಮೆಂಟ್ ತೊಗೊಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ತೊಗೊಂಡಿದ ತಕ್ಷಣ ನಿಮ್ಮ ಕಾರ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮನೇಲಿ ಕೂಡ ಮಾಡ್ತಾರೆ, ಅಥವಾ ಅವರು ಕಂಪನಿಗೋರು ಅದು ಕೂಡ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿದ ತಕ್ಷಣ ಎಲ್ಲ ಓಕೆ ಆದರೆ ಅವ್ರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಕಾರ್ ಮೇಲೆ ಬಿಡ್ಡಿಂಗ್ ಹಾಕ್ತಾರೆ. ಬಿಡ್ಡಿಂಗ್ ಅಂದರೆ ಬೇಸಿಕ್ಲಿ ಹರಾಜ್ ಹಾಕ್ತಾರೆ. ಹರಾಜ್ ಹಾಕಿದ ತಕ್ಷಣ ಸುಮಾರು ಜನ ಒಂದೊಂದು ರೇಟ್ ಕೊಡ್ತಾರೆ, ಬಟ್ ನಿಮ್ಮ ಕಾರ್ನ ಒಳ್ಳೆ ರೀಸೇಲ್ ವ್ಯಾಲ್ಯೂಗೆ ಸೇಲ್ ಮಾಡಿಸ್ಕೊಡ್ತಾರೆ. ಅದು ಮಾತ್ರ ಅಲ್ಲ, ಫ್ರೀ RC ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ. ಈ ಕಾಲದಲ್ಲಿ ನಿಮಗೆ ಗೊತ್ತಾದಲ್ಲ ಎಷ್ಟಾಗುತ್ತೆ ಅಂತ, ಅದು ಕೂಡ ಫ್ರೀ ಮಾಡಿಕೊಡ್ತಾರೆ. ಸೊ ನೀವೇನಾದ್ರು ಕಾರ್ ಸೇಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಬೇಗ ಹೋಗಿ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಒಳ್ಳೆ ರೀಸೇಲ್ ವ್ಯಾಲ್ಯೂಗೆ ಅವ್ರು ಸೇಲ್ ಮಾಡಿಸ್ಕೊಡ್ತಾರೆ. 85,000 ಹೇಳ್ತಿದ್ದಾರೆ, 65,000 ಟು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ಅಲ್ಲಿ ಸುಮಾರು ವೆರೈಟೀಸ್ ಆಫ್ ಕಾರ್ಸ್ ಇದೆ. ಆಲ್ಮೋಸ್ಟ್ ಇಲ್ಲಿ ಯಾವಾಗ ಬಂದ್ರೂ ಅಷ್ಟು ಸ್ಟಾಕ್ಸ್ ಇರುತ್ತೆ. ಇಲ್ಲಿ ಸುಮಾರು ಒಂದು 50+ ಕಾರ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಮಾರುತಿ ಕಾರ್ಸ್ ಕೂಡ ತುಂಬ ಇದೆ. ಮಾರುತಿ ಅಂದರೆ ಎಷ್ಟೊಂದು ಜನ ಇಷ್ಟಪಡ್ತೀರಾ, ಬಿಕಾಸ್ ಆಫ್ ಲೋ ಮೈಂಟೆನೆನ್ಸ್ ಇರುತ್ತೆ ಮತ್ತು ಮೈಲೇಜ್ ಕೂಡ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ತುಂಬಾ ಒಂದು ಮಾರುತಿ ಕಾರ್ಸ್ ಕೂಡ ಇಲ್ಲಿದೆ, ತುಂಬಾ ನೋಡ್ಬೋದು. ಮತ್ತು ಎಷ್ಟೊಂದು ಜನ ಸ್ಕಾರ್ಪಿಯೋ ಕೇಳ್ತೀರಾ, ತುಂಬ ರಫ್ ಗಾಡಿಗಳೆಲ್ಲ ಕೇಳ್ತೀರಾ, ಅದು ಕೂಡ ಎಷ್ಟೊಂದಿದೆ. ಎಲ್ಲ ಡೀಟೇಲ್ಸು ನೋಡೋಣ. ಶೋರೂಮ್ ಅವರೇ ಬಂದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ಲೋನ್ ಆಪ್ಷನ್ ಕೂಡ ಎಲ್ಲರಿಗೂ ಅವೈಲೇಬಲ್ ಇದೆ. ನೀವು ಈ ಲೋನ್ ಆಪ್ಷನ್ ಅವೈಲೇಬಲ್ ಬೇಕಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ಥರ ಲೋನ್ ಆಪ್ಷನ್, ಏನು ಪ್ರೊಸೀಜರ್ ಅಂತ. ನೀವು ಎಲ್ಲಿದ್ರು ಕೂಡ ಲೋನ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ಕಾರ್ಸು ಇಲ್ಲಿ ಸಿಗುತ್ತೆ. ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಇಲ್ಲಿ ಪದೇ ಪದೇ ಬಂದು ಮಾಡೋದು. ಶೋರೂಮ್ ಕಂಡೀಷನ್ ಕೂಡ ಚೆನ್ನಾಗಿದೆ, ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ. ಸೊ ವೀಡಿಯೋ ಹೋಗೋಣ ಬನ್ನಿ. ಅದಕ್ಕೆ ಮುಂಚೆ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ವೀಡಿಯೋ ಹೋಗೋಣ ಬನ್ನಿ. ಸೊ ಲಾಸ್ಟ್ ಒಂದು 30 ದಿನ ಆಗಿರ್ಬೋದು, ಇಲ್ಲಿ ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಆಗಿ ತಿರ್ಗ ಹೊಸ ಸ್ಟಾಕ್ಸ್ ಬಂದಿದೆ. ಒಂದು 50+ ಗಾಡಿಗಳು ಮತ್ತೆ ಬಂದಿದೆ ಇಲ್ಲಿ ನೋಡ್ತಿರ್ಬೋದು. ಸೊ ಶೋರೂಮ್ ಅವರು ಇವಾಗ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಈ ಮೊದಲನೇ ಗಾಡಿ ಒಂದು ಸ್ಕಾರ್ಪಿಯೋ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಇದು 2010 ಓಕೆ, ಫಸ್ಟ್ ಓನರ್. ಎಲ್ಲ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಓಕೆ. 80% ಟೈರ್ ಎಲ್ಲ ಇದೆ ಓಕೆ. 80% ಟೈರ್ ಎಲ್ಲ ಇದೆ. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ನಿಮಗೆ ಬಂದು SLE ಬಂದಿದೆ ಗಾಡಿ ಓಕೆ. ಒಂದು 470 ಹೇಳ್ತಿ, ಸ್ವಲ್ಪ ನೆಗೋಷಿಯಬಲ್ ಇದೆ, ಸ್ಮಾಲ್ ನೆಗೋಷಿಯಬಲ್. 470 ಹೇಳ್ತೀರಾ, 4,70,000 ಹೇಳ್ತೀರಾ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಗಾಡಿ ಓಕೆ. ಡೀಸೆಲ್ ಅಲ್ಲ ಸರ್, ಡೀಸೆಲೇ ಬರೋದು ಓಕೆ. ನೆಕ್ಸ್ಟ್ ಇದ್ಯಾವ ಸರ್ ಕಾರು? ಇದು ಮಹೇಂದ್ರ ಜೈಲ್ ಓಕೆ. ಸೆಕೆಂಡ್ ಓನರ್ 83,000 ಹೊಡಿದೆ ಓಕೆ. ಒಂದು E8 ಗಾಡಿ ಓಕೆ, ಸ್ವಲ್ಪ ನೆಗೋಷಿಯಬಲ್ ಇದೆ, 5 lakhs ಹೇಳ್ತೀವಿ. 5 lakhs ಹೇಳ್ತೀರ, 5 lakhs ಸ್ವಲ್ಪ ನೆಗೋಷಿಯಬಲ್ ಇದೆ. ಗಾಡಿ ಮೈಲೇಜ್ ಅಂದ್ರೆ ಹೆಂಗೆ ಸರ್ ಈ ಗಾಡಿ? ಮೈಲೇಜ್ ಎಲ್ಲ ನಿಮ್ಗೆ 12-13 ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಎಲ್ಲ ಹಾಕಿದ್ದಾರೆ, ಗಾಡಿ ಫುಲ್ ಕಂಡೀಷನ್ ಇದೆ ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನೋವಾ ಇದೆ, ಇದೆ ಡೀಟೇಲ್ಸ್ ಹೇಳಿ ಸರ್. ಇದು ಸೆಕೆಂಡ್ ಟರ್ನರ್, ಒಂದು 2.5 lakhs ಹೊಡಿದೆ, ಎಲ್ಲ ರಿವರ್ಷನ್ ಓಕೆ. ಒಳ್ಳೆ ಕಂಡೀಷನ್ ಇದೆ, ವಿತ್ ಹೊಸ ಸೀಟ್ ಕವರ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಟಿವಿ ಇದೆ ಓಕೆ. ನೆಕ್ಸ್ಟ್ ಇನ್ನೊಂದು ನೋಡ್ತಿರ್ಬೋದು ಸ್ಕಾರ್ಪಿಯೋ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಇದು 2009 ಸೆಕೆಂಡ್ ಓನರ್, ಎಲ್ಲ ಕಂಪ್ನಿ ಮೇಂಟೆನೆನ್ಸ್ ಓಕೆ. VLX ಟಾಪ್ ಎಂಡ್ ಬಂದು ಎಲ್ಲ. ಇದರಲ್ಲಿ ಫೀಚರ್ಸ್ ಸರ್? ಫೀಚರ್ಸ್ ಬಂದು ಎಲ್ಲ ಸ್ಟೀರಿಂಗ್ ಫ್ರಿಜ್ ಬರುತ್ತೆ ಓಕೆ. 1,17,000 ಹೊಡಿದೆ, ಎಲ್ಲ ಕಂಪ್ನಿ ಮೇಂಟೆನೆನ್ಸ್. ಗಾಡಿ ಮಾತ್ರ ಫುಲ್ ಕಂಡೀಷನ್ ಅಲ್ಲಿ ಇದೆ ಓಕೆ. ಅಂದ್ರೆ ಈ ಗಾಡಿದು ನಮಗೆ ಮೈಲೇಜ್ ಅಂದ್ರೆ ಎಲ್ಲ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಮೈಲೇಜ್ ಎಲ್ಲ ಬಂದು ಒಂದು 12-13 ಬರುತ್ತೆ ಓಕೆ. ಇತ್ತು ಕಂಪ್ನಿ ಮೇಂಟೆನೆನ್ಸ್ ಇದೆ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಈ ಗಾಡಿದು? ಪ್ರೈಸ್ ಬಂದು 465 ಸ್ಮಾಲ್ ನೆಗೋಷಿಯಬಲ್ ಸರ್. 465,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ಇನ್ನೊಂದು ಸ್ಕಾರ್ಪಿಯೋ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. 2012 ಥರ್ಡ್ ಓನರ್ ಓಕೆ. ಗಾಡಿ ಫುಲ್ ಕಂಡೀಷನ್ ಇದೆ. ಇದು ಬಂದು SLE. SLE ಓಕೆ, ಎಲ್ಲ ಗಾಡಿ ಫುಲ್ ಕಂಡೀಷನ್ ಇದೆ. ಇದು ಬಂದು 570 ಹೇಳ್ತೀವಿ, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ ಓಕೆ. 570, 5,70,000 ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಈ ಗಾಡಿ. ಗಾಡಿ ಎಕ್ಸ್ಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ ನೋಡ್ಬೋದು. ಇಂಟೀರಿಯರ್ಸ್ ಅಂದ್ರೆ ಏನೇನು ಫೀಚರ್ಸ್ ಅಲ್ಲಿ ಬರುತ್ತೆ ಸರ್ ಈ ಗಾಡಿಗೆ? ಇಂಟೀರಿಯರ್ಸ್ ಅಂದ್ರೆ ಇದರಲ್ಲಿ SLE ಎಲ್ಲ ಬೇಸಿಕ್ ಬಂದು ಏರ್ ಬ್ಯಾಗ್ ಆಗ್ಲಿ ಮ್ಯಾಗ್ ವೀಲ್ ಆಗ್ಲಿ ಬರಲ್ಲ ಓಕೆ. ಆದ್ರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ, ಒಳ್ಳೆ ಸೀಟ್ ಕವರ್ ಹಾಕಿದ್ದಾರೆ ಓಕೆ. ಎಲ್ಲ ಗಾಡಿ ಬಂದು ಫುಲ್ ಕಂಡೀಷನ್ ಇದೆ ಓಕೆ ಓಕೆ ಸರ್. ನೆಕ್ಸ್ಟ್ ಇಲ್ಲೊಂದು ಗಾಡಿ ಇದೆ, ಸ್ಯಾಂಟ್ರೋ. ಇದು ಡೀಟೇಲ್ಸ್ ಹೇಳಿ ಸರ್. ಸ್ಯಾಂಟ್ರೋ
ಬಂದು GS 2008 ಒಳ್ಳೆ ಸೀಟ್ ಕವರ್ ಹಾಕಿದ್ದಾರೆ, ಒಳ್ಳೆ ಸಿಸ್ಟಮ್ ಇದೆ, ಫೈನರ್ ಬಂದು ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ 195 195,000 ಹೇಳ್ತಿದ್ರೆ 195 ನೆಗೋಷಿಯಬಲ್ ಆಗುತ್ತೆ. ಸೀಟ್ಸ್ ಎಲ್ಲ ಹೊಸ ತರ ಇದೆ, ಬ್ರ್ಯಾಂಡ್ ನ್ಯೂ ಸೀಟ್ಸ್ ತರ. ಸೊ ಈ ಗಾಡಿ ಮೈಲೇಜ್ ಹೆಂಗೆ ಸರ್? ಈ ಗಾಡಿದು ಮೈಲೇಜ್ ಎಲ್ಲ 16-17 ಬರುತ್ತೆ. ಗಾಡಿ ಕೂಡ ನೋಡಕ್ ಚೆನ್ನಾಗಿದೆ, ನೋಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು 800 ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. 2003 ಬಂದು ಓಕೆ ಥರ್ಡ್ ಓನರ್, ಗಾಡಿ ಕಂಡೀಷನ್ ಇದೆ ಸರ್. ಹಾ ಹಾ, 85 ಕೋಟ್ ಮಾಡಿದ್ರೆ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಓಕೆ, 85,000 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಈ ಗಾಡಿ ಇಂಟೀರಿಯರ್ಸ್ ಕೂಡ ನೋಡ್ಕೊಳ್ಳಿ, ನೀಟಾಗಿದೆ, ನೀಟಾಗಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಸ್ಯಾಂಟ್ರೋ ಇದೆ. ಇದು ಆ್ಯಕ್ಚುಲಿ ಸೇಲ್ ಆಗಿದೆ ಅಂದರು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈಕೋ ಒಂದಿದೆ, ಇದನ್ನ ನೋಡೋಣ. ಇದೇ ಡೀಟೇಲ್ಸ್ ಹೇಳಿ ಸರ್. 2010 ಸೆಕೆಂಡ್ ಓನರ್. ಓಕೆ, 68,000 ಹೊಡಿದೆ. ಹಾಂ ಹಾಂ, ಗಾಡಿ ಕಂಡೀಷನ್ ಇದೆ ವಿತ್ ಎ ಸಿ ಬರುತ್ತೆ. ಓಕೆ, ಒಂದು 265 ಕೋಟ್ ಮಾಡ್ತೀವಿ, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ಟೈರ್ ಎಲ್ಲ 60% ಇರುತ್ತೆ, ಗಾಡಿ ಫುಲ್ ಕಂಡೀಷನ್ ಇರುತ್ತೆ. ಓಕೆ, ಇಂಟೀರಿಯರ್ಸ್ ಅಂದರೆ ಹೆಂಗೆ ಸರ್? ಇಂಟೀರಿಯರ್ಸ್ ಅಂದರೆ ನಾರ್ಮಲ್ ಆಗಿರುತ್ತೆ, 5-seater ಗಾಡಿ. ಓಕೆ, ನಾರ್ಮಲ್ ಅಂದರೆ ಅದು ಎ ಸಿ ಪವರ್ ಸ್ಟೇರಿಂಗ್ ಬರಲ್ಲ. ಓಕೆ, ಎಷ್ಟು ಅಂದ್ರೆ ಪ್ರೈಸ್ ಈ ಗಾಡಿ? 265. 265,000, 2,65,000 ಅದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಒಳಗಿರೋ ಗಾಡೀಸ್ ಎಲ್ಲ ಡೀಟೇಲ್ಸ್ ಎಲ್ಲ ನೋಡೋಣ, ಬನ್ನಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. 2010 ಥರ್ಡ್ ಓನರ್. ಓಕೆ, ಗಾಡಿ ಫುಲ್ ಕಂಡೀಷನ್ ಇದೆ ವಿತ್ ಒಳ್ಳೆ ಸಿಸ್ಟಮ್ ಇದೆ, ಟೈರ್ ಎಲ್ಲ ಒಳ್ಳೆ ಟೈರ್ ಇದೆ. ಓಕೆ, 78 ಕಿಲೋಮೀಟರ್ ಇರುತ್ತೆ. ಓಕೆ, 325,000, 2,25,000, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ಓಕೆ, ಮೈಲೇಜ್ ಅಂದರೆ ಹೆಂಗೆ ಸರ್ ಈ ಗಾಡಿದು? ಮೈಲೇಜ್ ಎಲ್ಲ ನಿಮಗೆ 16-17 ಬರುತ್ತೆ ಸರ್, ಪೆಟ್ರೋಲ್ ಗಾಡಿ. 16-17 ಬರುತ್ತೆ ಈ ಗಾಡಿ, ನೋಡ್ಬೋದು. ಓಕೆ, ಸ್ವಿಫ್ಟ್ ಒಂದಿದೆ, ನೋಡ್ಬೋದು. ಇದೇ ಡೀಟೇಲ್ಸ್ ಹೇಳಿ ಸರ್. ಇದು 2008 ಸಿಂಗಲ್ ಓನರ್, ಎಲ್ಲ ಕಂಪ್ನಿ ಮೇಂಟೆನೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಸಿಸ್ಟಮ್ ಇದೆ. ಓಕೆ, ಒಂದು ಇಂಟೀರಿಯರ್ಸ್ ಅಂದರೆ ಹೆಂಗೆ ಸರ್? ಇಂಟೀರಿಯರ್ಸ್ ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹೌದೌದು, ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ನೀಟಾಗಿದೆ ಈ ಗಾಡಿ. ಇದು ಇದು ಪೆಟ್ರೋಲ್ ಅಲ್ಲ, ಇದು ಪೆಟ್ರೋಲ್ VXI ಬಂದು, VXI ಪೆಟ್ರೋಲ್ ವೇರಿಯಂಟ್. ಟೈರ್ಸ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಆಕ್ಸಿದ್ದಾರೆ. ಸೊ ಸ್ವಿಫ್ಟ್ ತಗೊಳ್ಳೋರು ಇಲ್ಲಿ ಬರ್ಬೋದು, ತುಂಬಾ ನಿಮಗೆ ಸ್ವಿಫ್ಟ್ ಮಾರುತಿ ಕಾರ್ಸ್ ಅಂತೂ ತುಂಬಾ ಇದೆ, ನೋಡ್ಬೋದು. ಈ ಗಾಡಿ ಪ್ರೈಸ್ ಎಷ್ಟು ಸರ್ ಹೇಳ್ತೀರಾ? 290,000, 290 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ, ಚೆನ್ನಾಗಿದೆ, ನೋಡ್ಬೋದು. ಓಕೆ ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಸ್ವಿಫ್ಟ್ ಇದೆ. ಇದು ಪೆಟ್ರೋಲ್ ಸರ್, ಡೀಸೆಲ್? ಇದು 2011 ಸೆಕೆಂಡ್ ಓನರ್, ಡೀಸೆಲ್ ಗಾಡಿ, VDI. ಓಕೆ, ವಿತ್ ಮ್ಯಾಗ್ ವೀಲ್ ಇದೆ, ಮ್ಯಾಗ್ ವೀಲ್ಸ್ ಎಲ್ಲ ಇದೆ, ನೋಡ್ಬೋದು. ಓಕೆ, ಆಮೇಲೆ ಒಳ್ಳೆ ಇಂಟೀರಿಯರ್ಸ್ ಎಲ್ಲ ತುಂಬಾ ನೀಟ್ ಇದೆ. ಓಕೆ ಓಕೆ, ಅಂದ್ರೆ ಏನೇನು ಬರುತ್ತೆ ಸರ್ ಇದರಲ್ಲಿ ಫೀಚರ್ಸ್? ಅಂದ್ರೆ ಫೀಚರ್ಸ್ ಎಲ್ಲ ಅಂದ್ರೆ ಇದು VDI ಬಂದು, ಏನಂತ ಫೀಚರ್ಸ್ ಇರಲ್ಲ. ಓಕೆ, ಮಾಮೂಲಿ ಮ್ಯಾಗ್ ವೀಲ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ವಿತ್ ಸಿಸ್ಟಮ್ ಫಿಟ್ ಮಾಡಿದ್ದಾರೆ. ಓಕೆ ಓಕೆ, ಟೈರ್ ಎಲ್ಲ ಚೆನ್ನಾಗಿದೆ. ವಿತ್ 76,000 ಹೊಡಿರುತ್ತೆ ಗಾಡಿ, 76,000, 76,000 ರಿವನ್ ಕಿಲೋಮೀಟರ್ಸ್ ನೆಗೋಷಿಯಬಲ್. ಓಕೆ, 390,000 ಹೇಳ್ತಿದ್ದಾರೆ, 390 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇನ್ನೊಂದು ಗಾಡಿ ಯಾವ್ದು ಸರ್ ಇದು? ಇದು ZXI 2010 ಮಾಡಲು ಸೆಕೆಂಡ್ ಓನರ್. ಓಕೆ, ಗಾಡಿ ತುಂಬಾ ನೀಟಾಗಿದೆ, 78,000 ಹೊಡಿತೆ ವಿತ್ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಓಕೆ, ಇಂಟೀರಿಯರ್ಸ್ ಎಲ್ಲ ತುಂಬಾ ನೀಟಾಗಿದೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಟೈರ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಲ್ಲ ಇದು? ಡೀಸೆಲ್. ಓಕೆ, ಇಂಟೀರಿಯರ್ಸ್ ಎಲ್ಲ ನೋಡ್ಕೊಳ್ಳಿ, ಇದರಲ್ಲಿ ಫೀಚರ್ಸ್ ಹೆಂಗೆ ಸರ್? ಸರ್, ಇದರಲ್ಲಿ ಬಂದು ಮ್ಯಾಗ್ ವೀಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿರೋದು, ಕಂಪ್ನಿ ಸಿಸ್ಟಮ್ ಬರುತ್ತೆ. ಓಕೆ, AC ಪವರ್ ಸ್ಟೀರಿಂಗ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಓಕೆ ಓಕೆ ಓಕೆ, ಪ್ರೈಸ್ ಎಷ್ಟು ಸರ್ ಈ ಗಾಡಿದು? ಇದು 285 ನೆಗೋಷಿಯಬಲ್, 285,000 ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇನ್ನೊಂದು ಗಾಡಿ ಇದೆ, ಇದು ಯಾವ ಸರ್? ಇದು 2012 ಸೆಕೆಂಡ್ ಓನರ್. ಓಕೆ, ಇದು ZXI ಡೀಸೆಲ್. ಹಾಂ ಹಾಂ, ಇದರಲ್ಲೂ ಬಂದು ಹಾಂ ಸಿಸ್ಟ ಕಂಪ್ನಿ ಸಿಸ್ಟಮ್ ಬರುತ್ತೆ, ಫ್ರಂಟ್ ಟೈರ್ ಪವರ್ ಇಂಡ ಬರುತ್ತೆ. ಓಕೆ, ಒಳ್ಳೆ ಸೀಟ್ ಕವರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡ್ಬೋದು. ಓಕೆ, ಇಂಟೀರಿಯರ್ಸ್ ನೋಡೋಣ, 72,000 ಓಡಿದೆ. ಇಂಟೀರಿಯರ್ಸ್ ಅಲ್ಲಿ ಹೆಂಗೆ ಸರ್ ಫೀಚರ್ಸ್? ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಸರ್, ಆವಾಗಲೇ ಹೇಳ್ದಂಗೆ ಹಾಂ ಸೇಮ್ ಫೀಚರ್ಸ್ ಬರುತ್ತೆ ಅದು.
ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು, ಎ ಸಿ, ಲೆದರ್ ಅಪಾಲ್ಚರಿ ಬರುತ್ತೆ. ಓಕೆ, ಇದು 325 ನೆಗೋಷಿಯಬಲ್, 325,000 ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ, ಇದು ಸೋಲ್ಡ್ ಆಗಿದೆ. ಸೋಲ್ಡ್ ಆಗಿದೆ? ಓಕೆ, ರೆನಾಲ್ಟ್ ಇದು ಕ್ವಿಡ್. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಒಂದಿದೆ ಬ್ಲ್ಯಾಕ್ ಕಲರು, ಇದು ಡೀಟೇಲ್ಸ್ ಹೇಳಿ ಸರ್. 2007 ಸೆಕೆಂಡ್ ಅನ್ನೋರು. ಓಕೆ, 76,000 ಹೊಡಿದಿದೆ. 76,000 ಹೊಡಿದೆ. ಬ್ರಿಡ್ಜ್ ಸ್ಟೋನ್ ಟೈರ್ಸ್ ಕೂಡ ಹಾಕಿದ್ದಾರೆ, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮೇಂಟೈನ್ ಮಾಡಿದ್ದಾರೆ. ಓಕೆ, ತುಂಬಾ ಸ್ಮೂತ್ ಆಗಿದೆ ಗಾಡಿ. ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಸ್ವಿಫ್ಟ್ ಗಾಡಿ ಅಂತೂ ತುಂಬಾ ಇದೆ, ಮಾರುತಿ ಹುಡುಕ್ತಾರೆ, ತುಂಬಾ ಜನ ಹುಡುಕ್ತಾರೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, VXI ಬಂದ ಗಾಡಿ. VXI ಸ್ಪೀಕರ್ಸ್ ಕೂಡ ಅಲ್ಲೂ ಇದೆ ಬ್ಯಾಕ್ ಹಿಂದೆ. ಓಕೆ, ಪ್ರೈಸ್ ಎಷ್ಟು ಸರ್ ಈ ಗಾಡಿದು? 285 ಸ್ಮಾಲ್ ನೆಗೋಷಿಯಬಲ್ ಇದೆ. ಓಕೆ, 285,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿ ಮೈಲೇಜ್ ಅಂದ್ರೆ ಹೆಂಗೆ ಸರ್? ಪೆಟ್ರೋಲ್ ಗಾಡಿ ಅಲ್ವರ, VXI ಬಂದು 16-17 ಗಾಡಿ ಮೈಲೇಜ್ ಬರುತ್ತೆ. 16-17 ಬರುತ್ತೆ ಗಾಡಿ ಮೈಲೇಜ್. ಓಕೆ ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ನೋಡ್ತಿರ್ಬೋದು ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದು 2012 ಥರ್ಡ್ ಓನರು. ಹಾಂ ಹಾಂ, ಗಾಡಿ ಬಂದು 65,000 ಹೊಡಿದಿತ್ತು. ಜಿನಿಯನ್ ಮೀಟ್ರ್, ಕಂಪ್ನಿ ಸಿಸ್ಟಮ್ ಬರುತ್ತೆ. ಓಕೆ, ಒಳ್ಳೆ ಸೀಟ್ ಕವರ್ ಹಾಕ್ಸಿದ್ದಾರೆ, ಮತ್ತೆ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಥರ್ಡ್ ಓನರ್ ಆದ್ರೂ. ಓಕೆ, ಅಪ್ಪ ಮಕ್ಕಳಿಂದ ಒಂದೇ ಮನೇಲಿ ಚೇಂಜ್ ಆಗಿರೋದು ಓನರ್. ಓಕೆ, ಗಾಡಿ ತುಂಬಾ ನೀಟಾಗಿದೆ. ಅದೇ ಅದೇ ನೋಡಿದ್ರೆ ಗೊತ್ತಾಗುತ್ತೆ. ಡೀಸೆಲ್ ಅಲ್ಲ ಇದು, VXI ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ, ಫೀಚರ್ಸ್. ಓಕೆ, ಪ್ರೈಸ್ ಎಷ್ಟು ಸರ್? ಇದು 430 ಹೇಳ್ತಿ, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ ಸರ್. ಓಕೆ, 430,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಇನೋವಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2015 ಓಕೆ, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಅಲಾಯ್ಸ್ ಎಲ್ಲ ಹಾಕ್ಸಿದೆ. ಓಕೆ, ವಿತ್ ಕಂಪ್ನಿ ಮೇಂಟೆನೆನ್ಸ್, 98,000 ಜಿನಿಯನ್ ಮೀಟ್ರ್. ಓಕೆ, 98,000 ಜೆನ್ಯೂನ್ ಮೀಟ್ರ್, 98,000 ಬರುತ್ತೆ. ಸ್ಟೇರಿಂಗ್ ಬರುತ್ತೆ. ಓಕೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಪ್ಯಾಕೇಜ್ ತರ ಬಂದ್ಬಿಡುತ್ತೆ ಅಲ್ಲಿ. ಪ್ರೈಸ್ ಎಷ್ಟು ಸರ್ ಕೊಟ್ ಮಾಡ್ತೀರಾ ಈ ಗಾಡಿನ? ಇದು 14,25,000. ಓಕೆ, 14,25,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಟಾಪ್ ಎಂಡ್ ಅಲ್ಲ ಇದು, ಟಾಪ್ ಎಂಡ್ ವೇರಿಯಂಟ್. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬ್ರಿಜಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2017 ಓಕೆ, 80,000 ಕಿಲೋಮೀಟರ್ ಹೊಡಿತ್ತೆ, ವಿಡಿ ಆಪ್ಷನ್ ಅಲ್ಲಿ ಇದೆ, 80,000 ಬ್ಯಾಗ್ ಬರುತ್ತೆ. ಹಾಂ ಹಾಂ ಹಾಂ, ಕಂಪ್ನಿ ಸಿಸ್ಟಮ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಟೈರ್ ಇದೆ, ಇಂಟೀರಿಯರ್ಸ್ ಎಲ್ಲ ತುಂಬ ನೀಟ್ ಆಗಿದೆ. ಓಕೆ, 80,000 ಹೊಡಿದೆ ಅಂತಲ್ಲ, 825,000 ಹೇಳ್ತೀವಿ. ಓಕೆ, ಸ್ವಲ್ಪ ನೆಗೋಷಿಯಬಲ್. ಓಕೆ, 825,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ರಿಜಾ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನೋವಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. 2010 ಸಿಂಗಲ್ ಓನರ್, 158,000 ಹೊಡಿರುತ್ತೆ. ಓಕೆ, ವಿ ವರ್ಷನ್ ಬಂದು 2.5, ವಿ ವರ್ಷನ್ 2.5, ಎಲ್ಲ ಕಂಪ್ನಿ ಮೇಂಟೆನೆನ್ಸ್, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಒಳ್ಳೆ ಸೀಟ್ ಕವರ್ ಇದೆ. ಓಕೆ, ಅಲಾಯ್ ವೀಲ್ಸ್ ಇದೆ. ಓಕೆ ಓಕೆ, ಡೀಸೆಲ್ ಗಾಡಿ ಇದು. ಪ್ರೈಸ್ ಎಷ್ಟು ಸರ್ ಈ ಗಾಡಿ? 8,00,000 ಹೇಳ್ತೀರ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಓಮ್ನಿ ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2005 ಏನು. ಓಕೆ, ಥರ್ಡ್ ಓನರ್, ಎಲ್ಲ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ, 98,000 ಹೊಡಿದೆ ಕಿಲೋಮೀಟರ್ ಬಂದು, ಒಂದು 135 ಕೋಟ್ ಮಾಡ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಸರ್. 135,000 ಹೇಳ್ತೀರಾ, 135,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಈಕೋ ಇದೆ ಇನ್ನೊಂದು, ಇದು ಡೀಟೇಲ್ಸ್ ಹೇಳಿ ಸರ್. 2017 ಸಿಂಗಲ್ ಓನರ್, ಓಕೆ, 45,000 ಹೊಡಿರುತ್ತೆ ಸರ್ ಗಾಡಿ. ಎಸಿ, ವಿತ್ ಎಸಿ ಬರುತ್ತೆ. ಓಕೆ, ಗಾಡಿ ಎಸಿ, ಹೊಸ ಸೀಟ್ ಕವರ್ ಹಾಕ್ಸಿದ್ದಾರೆ, ಒಳ್ಳೆ ಸಿಸ್ಟಮ್ ಹಾಕ್ಸಿದ್ದಾರೆ. ಓಕೆ ಓಕೆ ಓಕೆ, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಂ ಹಾಂ ಹಾಂ, 395 ಕೋಟ್ ಮಾಡ್ತೀವಿ, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ಓಕೆ, ಫಾಗ್ ಲ್ಯಾಂಪ್ ಆಗಲಿ, ಎಲ್ಲ ಫಿಟ್ಟಿಂಗ್, ಬಂಪರ್. ಹಾಂ ಹಾಂ ಹಾಂ, ಓಕೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಫಿಟ್ ಮಾಡಿಸ್ಬಿಟ್ಟಿದ್ದೀರ, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇರುತ್ತೆ ಸರ್. ಓಕೆ, 395, 395,000 ಹೇಳ್ತೀರ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ, ಇಯಾನ. ಓಕೆ ಓಕೆ, ಸೋಲ್ಡ್ ಆಗಿದೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಾವುದಿದು? ಸೆಲೆರಿಯೋ. ಸೆಲೆರಿಯೋ, ಓಕೆ, ಇದು ಡೀಟೇಲ್ಸ್ ಹೇಳಿ ಸರ್.
ಗಾಡಿ ಪ್ರೈಸ್ ಎಷ್ಟು ಸರ್? ಪ್ರೈಸ್ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಐಟನ್ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. 2009 ಸೆಕೆಂಡ್ ಓನರ್. ಓಕೆ, ಎಲ್ಲ ಇಂಟೀರಿಯರ್ಸ್ ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಟೈರ್ ಇದೆ. ಗಾಡಿ ಬಂದು 68,000 ಓಡಿರುತ್ತೆ. ಓಕೆ, 68,000 ಓಡಿರುತ್ತೆ. ಫೈನಲ್ ಪ್ರೈಸ್ ಅಂದ್ರೆ ಹೆಂಗೆ ಸರ್? ಫೈನಲ್ ಪ್ರೈಸ್ ಅಂದ್ರೆ ಸರ್ ಒಂದು 280 ಕೋಟ್ ಮಾಡ್ತಾರೆ, ಸ್ಮಾಲ್ ನೆಗೋಷಿಯಬಲ್ ಬರುತ್ತೆ. ಓಕೆ, 2,80,000 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 2,80,000. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ 800 ಇದೆ. ಆಲ್ಟೋ 800 ಇದೆ. ಇದು ಆಲ್ಟೋ K10. ಆಲ್ಟೋ K10, ಸಾರಿ ಕನ್ಫ್ಯೂಸ್. ಆಲ್ಟೋ K10 ಒಂದಿದೆ, ಇದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2011 ಸಿಂಗಲ್ ಓನರ್, ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಒಳ್ಳೆ ಸೀಟ್ ಕವರ್ ಇದೆ. ಗಾಡಿ ಬಂದು 41,000 ಅಷ್ಟೇ ಬರೋದು. 41,000 ಅಷ್ಟೇ. ಓಕೆ, ಒಳ್ಳೆ ಟೈರ್ ಇದೆ, ಗಾಡಿ ಫುಲ್ ಕಂಡೀಷನ್ ಇದೆ ಸರ್. ಓಕೆ, ಪ್ರೈಸ್ ಹೆಂಗೆ ಸರ್ ಈ ಗಾಡಿದು? ಪ್ರೈಸ್ 235 ನೆಗೋಷಿಯಬಲ್ ಸರ್. 235,000, 2,35,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಇದೆ ಆಲ್ಟೋ, ಇದರ ಡೀಟೇಲ್ಸ್ ಹೇಳಿ ಸರ್. ಇನ್ನು ಸೆಕೆಂಡ್ ಓನರ್. ಓಕೆ, ಎಸಿ ಪವರ್ ಸ್ಟೇರಿಂಗ್, ಫ್ರಂಟ್ ಎಡ್ ಪವರ್ ವಿಂಡೋ ಬರುತ್ತೆ ಸರ್, ಇದು ಆಪ್ಷನಲ್ VXL ಅಂದ್ಬಿಟ್ಟು. ಈ ಗಾಡಿ ಮೈಲೇಜ್ ಎಲ್ಲ ಹೆಂಗೆ ಸರ್? ಮೈಲೇಜ್ ಎಲ್ಲ 1820 ಬರುತ್ತೆ ಸರ್. 1820 ಬರುತ್ತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಪ್ರೈಸು ಎಷ್ಟು ಹೇಳ್ತೀರಾ? 195 ಸ್ಮಾಲ್ ನೆಗೋಷಿಯಬಲ್ ಸರ್. 195,000 ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಐಟನ್ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2010 ಸಿಂಗಲ್ ಓನರ್. ಓಕೆ, 61,000 ಕಿಲೋಮೀಟರ್ ಓಡಿರುತ್ತೆ. ಐಟನ್ ಸ್ಪೋರ್ಟ್ಸ್ ಇದು. ಐಟನ್ ಸ್ಪೋರ್ಟ್ಸ್ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಇಂಟೀರಿಯರ್ಸ್ ಆಗಿ ಒಳ್ಳೆ ಸಿಸ್ಟಮ್ ಬರುತ್ತೆ ಕಂಪ್ನಿ. ಓಕೆ, ಈ ಗಾಡಿ ಪ್ರೈಸ್ ಎಷ್ಟು ಸರ್? ಬಂದು 285 ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. 285,000 ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ಡಾಕ್ಟರ್ ಗಾಡಿ. ಓಕೆ, ಡಾಕ್ಟರ್ಸ್ ಅಂದ್ರೆ ಅದೇ ಸಿಂಬಲ್ ನೋಡ್ಬೋದು, ಡಾಕ್ಟರ್ ಗಾಡಿ ನೀಟ್ ಆಗಿ ಇತ್ತು. ಆಕ್ಚುಲಿ ಇಂಟೀರಿಯರ್ಸ್ ಕೂಡ ಎಕ್ಸ್ಟೀರಿಯರ್ ಕೂಡ ನೀಟ್ ಆಗಿದೆ. ಟೈರ್ ಹೊಸದ ಹಾಕ್ಸಿದಾರಲ್ಲ, ಬ್ರಿಜ್ಸ್ಟೋನ್ ಟೈರ್ ಹಾಕ್ಸಿದ್ರೆ ಒಳ್ಳೆ ಕಂಪನಿ ಇದೆ, ಬ್ರ್ಯಾಂಡ್ ನ್ಯೂ ಇದೆ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಐಟನ್ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. 2010 ಸೆಕೆಂಡ್ ಓನರ್. ಓಕೆ, ಇದು ಐಟನ್ ಆಸ್ಟ ಟಾಪ್ ಎಂಡ್. ಟಾಪ್ ಎಂಡ್. ಓಕೆ, ಇದು ಡಬಲ್ ಏರ್ ಬ್ಯಾಗ್ ಬರುತ್ತೆ, ಸನ್ ರೂಫ್ ಬರುತ್ತೆ. ಓ, ಸನ್ ರೂಫ್ ಕೂಡ ಇದೆ ನೋಡ್ಬೋದು. ಓಕೆ, ಇದು ಹಾಕ್ಸಿರೋದ ಇಲ್ಲ ಅಂದ್ರೆ ಹೆಂಗೆ ಸರ್? ಸರ್ ಎಲ್ಲ ಇದು ಕಂಪನಿ ಇಂದಾನೆ ಬಂದಿರೋದು. ಓಕೆ, ಆಸ್ಟ ಟಾಪ್ ಎಂಡ್. ಎಷ್ಟು ಸರ್ ಪ್ರೈಸ್ ಇದು? ಇದು 325 ನೆಗೋಷಿಯಬಲ್ ಸೆಕೆಂಡ್ ಓನರ್ ಸರ್. ಓಕೆ, 325,000 ಸೆಕೆಂಡ್ ಓನರ್ ನೆಗೋಷಿಯಬಲ್ ಆಗುತ್ತೆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಾವ್ದು ಸರ್? ಸೆಲೆರಿಯೋ ಇನ್ನೊಂದಿದೆ. ಈ ಗಾಡಿ 2016 ಸಿಂಗಲ್ ಓನರ್. ಓಕೆ, ಇದು 40 ಚಿಲ್ಲರೆ ಓಡಿದೆ ಸರ್, 40,000 ಚಿಲ್ಲರೆ. ಓಕೆ, ಒಳ್ಳೆ ಟೈರ್ ಹಾಕಿದ್ದಾರೆ. ಓಕೆ, ಒಳ್ಳೆ ಸೀಟ್ ಕವರ್ ಇದೆ. ಪೆಟ್ರೋಲ್ ಗಾಡಿ ಅಲ್ಲ ಇದು? ಪೆಟ್ರೋಲ್ ಆಟೋಮ್ಯಾಟಿಕ್ ಸರ್. ಪೆಟ್ರೋಲ್ ಆಟೋಮ್ಯಾಟಿಕ್, ರಿವರ್ಸ್ ಕ್ಯಾಮರಾ, ಟಚ್ ಸ್ಕ್ರೀನ್ ಎಲ್ಲ. ಪ್ರೈಸ್ ಹೆಂಗೆ ಸರ್ ಆ ಗಾಡಿದು? 475 ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. 475, 4,75,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಕೂಡ ಸೋಲ್ಡ್ ಆಗಿದೆ ಆಕ್ಚುಲಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಆಲ್ಟೋ ಇದೆ. ಇದು ಡೀಟೇಲ್ಸ್ ಹೇಳಿ ಸರ್. 2012 ಸೆಕೆಂಡ್ ಓನರ್. ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲ ಇಂಟೀರಿಯರ್ಸ್ ಆಗಲಿ, ಸಿಸ್ಟಮ್ ಆಗಲಿ, ಸೀಟ್ ಕವರ್ ಎಲ್ಲ ಫುಲ್ ಕ್ಲಿಯರ್ ಗಾಡಿನೇ. ಓಕೆ, ಒಂದು 78,000 ಚಿಲ್ಲರೆ ಎಷ್ಟು ಓಡಿರುತ್ತೆ. ಓಕೆ, ಪ್ರೈಸ್ ಹೆಂಗೆ ಸರ್ ಈ ಗಾಡಿ? 240 ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ ಸರ್. 240, 240,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ಓಕೆ ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸ್ಪೋರ್ಟ್ಸ್ ಗಾಡಿ ತರ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಮಾರುತಿ ಬಲೆನೊ ಸ್ಪೋರ್ಟ್ಸ್ ಗಾಡಿ. ಓಕೆ, ಇದು ಬಂದು 77,000 ಗಾಡಿ ಓಡಿದೆ. ಓಕೆ, ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್, ಬ್ರಿಸ್ಟನ್ ಟೈರ್ ಹಾಕಿದ್ದಾರೆ. 4 ಮ್ಯಾಗ್ವೀಲ್ ಇದೆ, ಟಚ್ ಸ್ಕ್ರೀನ್ ಟಿವಿ ಇದೆ.
ರಿವರ್ಸ್ ಕ್ಯಾಮ್ರಾ ಇದೆ, ನಾಲ್ಕು ಪವರ್ ವಿಂಡೋ ಬರುತ್ತೆ, ಗಾಡಿ ತುಂಬಾ ನೀಟ್ ಆಗಿದೆ. ಓಕೆ, ಒಳ್ಳೆ ಸ್ಟೈಲ್ ಆಗಿರೋ ಗಾಡಿ ಬೇಕಂದ್ರೆ ಸ್ಪೋರ್ಟ್ಸ್ ಗಾಡಿ. ಪ್ರೈಸ್ ಎಷ್ಟು ಸರ್? 185 ನೆಗೋಷಿಯಬಲ್ ಸರ್, 1,85,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇನೋವಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2008 ಸಿಂಗಲ್ ಓನರ್, 1,70,000 ಓಡಿದೆ. ವಿ ವರ್ಷನ್, ಒಳ್ಳೆ ಟೈರ್ ಇದೆ, ಟಚ್ ಸ್ಕ್ರೀನ್ ಟಿವಿ ಬರುತ್ತೆ ವಿತ್ ಡಬಲ್ ಏರ್ ಡಬಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಓಕೆ, ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಇದು. ಸೊ ಯೂಶಲಿ ಫ್ಯಾಮಿಲಿಗೆ ಚೂಸ್ ಮಾಡ್ತಾರೆ ದೊಡ್ಡ ಫ್ಯಾಮಿಲಿ ಅಂದ್ರೆ. ಪ್ರೈಸ್ ಎಷ್ಟು ಸರ್ ಈ ಗಾಡಿದು? ಬಂದು 6.5 ಹೇಳ್ತಾರೆ, ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. 6.5 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಆ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೆಟ್ಟಿಗ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಅದು ಸೋಲ್ಡ್ ಆಗಿದೆಯಾ? ಓಕೆ, ನೆಕ್ಸ್ಟ್ ಒಂದು ಸ್ವಿಫ್ಟು, ಅದು ಸೋಲ್ಡ್ ಆಗಿದೆ. ಇನ್ನೊಂದು ಸ್ವಿಫ್ಟ್ ಇದೆ, ಇದು ಸೋಲ್ಡ್ ಆಗಿದೆ. ಎಷ್ಟಾಗಿದೆ ಸರ್ ಇದು? ಚೆನ್ನಾಗಿದೆ ಆಲ್ಮೋಸ್ಟ್. ಇದು 2014 ಸಿಂಗಲ್ ಓನರ್, 75,000 ಓಡಿದೆ. ಹಾಂ, ಒಳ್ಳೆ ಸೀಟ್ ಕವರ್ ಇದೆ, ಒಳ್ಳೆ ಗಾಡಿ, ತುಂಬಾ ನೀಟ್ ಆಗಿ ಮೇಂಟೇನ್ ಮಾಡಿದ್ದಾರೆ. ಓಕೆ, ಅದೇ ನೋಡಿದ್ರು ಗೊತ್ತಾಗುತ್ತೆ ಚೆನ್ನಾಗಿದೆ. ಎಷ್ಟಕ್ಕೆ ಹೋಗಿದ್ದು ಸರ್? 510 ಆಗಿದೆ. 510, ಓಕೆ, 5,10,000 ಚೆನ್ನಾಗಿ ಹೋಗಿದೆ. ಓಕೆ ಓಕೆ ಸರ್, ಇವಾಗ ಡೀಟೇಲ್ಸ್ ಎಲ್ಲ ನೋಡಿದ್ವಿ. ಇಲ್ಲಿ ನಿಮ್ಮ ಇದರಲ್ಲಿ ಲೋನ್ ಆಪ್ಷನ್ ಎಲ್ಲ ಅವೈಲಬಲ್ ಇದೆ ಹೆಂಗೆ ಸರ್? ಲೋನ್ ಎಲ್ಲ ಇದೆ ಸರ್. ಲೋನು ಬರೀ ಬೆಂಗಳೂರು ಅವ್ರಿಗೆ ಮಾತ್ರನಾ, ಇಲ್ಲಾಂದ್ರೆ ಈಚೆ ಇರೋರಿಗೆಲ್ಲ ಸಿಗುತ್ತಾ ಹೆಂಗೆ ಸರ್? ಹಾಂ, ಫಸ್ಟ್ ಎಲ್ಲ ಬೆಂಗಳೂರಲ್ಲಿ ಇದ್ದವ್ರಿಗೆ ಮಾತ್ರ ಮಾಡ್ತಿದ್ವಿ. ಹಾಂ, ಇವಾಗೆಲ್ಲ ಜಮೀನ್ ಕಡೆಯಿಂದ ಬಂದವರಿಗೆ ಜಮೀನ್ ಮೇಲೆ ಎಲ್ಲ ಮಾಡ್ತಿದ್ದಾರೆ. ಹಾಂ, ಆತರ ಮಾಡಿಸ್ಬೋದಾ? ಮಾಡಿಸ್ತಾ ಇದ್ದಾರೆ. ಓಕೆ ಓಕೆ, ಆಲ್ಮೋಸ್ಟ್ ಎಲ್ಲ ಲೋನ್ ಮಾಡ್ತೀವಿ. ಹಾಂ ಹಾಂ, ಊರ್ ಕಡೆ ಜಮೀನ್ ಇದ್ರೆ ಮಾಡ್ಕೊಡ್ತಾರೆ. ಓಕೆ ಓಕೆ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಲೋನ್ ಆಗುತ್ತೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದ್ರು ಬೇಕಾದ್ರೆ. ಸಾಕಷ್ಟು ಡೀಟೇಲ್ಸ್ ಎಲ್ಲನೂ ಇದೆ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಲ್ಯಾಂಡ್ ಮಾರ್ಕ್ ಎಲ್ಲ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಅಂತ ನಿಮ್ಮ ಶೋರೂಮ್? ಬಂದು ಮಾರ್ಲಿ ರೋಡ್ ವೀರೇಶ್ ಟಾಕೀಸ್, ಹಾ ಹಾ, ಅಗ್ರಾರ್ ದಾಸರಲ್ಲಿ. ಓಕೆ, ನೇರ್ ವೀರೇಶ್ ಟಾಕೀಸ್ ಬರುತ್ತೆ. ಓಕೆ ಓಕೆ ಓಕೆ, ಹಾ ಹಾ ಹಾ, ಫೈನ್ ಫೈನ್ ಫೈನ್. ಓಕೆ, ಥ್ಯಾಂಕ್ ಯು ಸರ್.